ಕೇರಳದಿಂದ ಉತ್ತರ ಭಾರತಕ್ಕೆ ಸಂಪರ್ಕಿಸುವ ಕೂಳೂರು ಸೇತುವೆ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲ ಅದರಲ್ಲಿ ಸಂಚರಿಸುವುದು ಅಪಾಯಕಾರಿ ಎಂದು ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ವರದಿಯನ್ನ ಸಲ್ಲಿಸಿದೆ ಮಂಗಳೂರಿನ ಕೂಳೂರಿನಲ್ಲಿರುವ ಸೇತುವೆ ಅಪಾಯದ ಅಂಚಿನಲ್ಲಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಸೇತುವೆಯಲ್ಲಿ ಸಂಚಾರ ನಿಷೇಧಕ್ಕೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಕೂಳೂರಿನಲ್ಲಿ ಎರಡು ಸೇತುವೆ ಇದ್ದು ಒಂದು ಸೇತುವೆ ಮಂಗಳೂರಿನಿಂದ ಉಡುಪಿಗೆ ಹೋಗುವ ದಾರಿಯಲ್ಲಿದೆ ಮತ್ತೊಂದು ಸೇತುವೆ ಉಡುಪಿಯಿಂದ ಮಂಗಳೂರಿನಲ್ಲಿ ಬರುವ ಹಾದಿಯಲ್ಲಿದೆ ಇದೀಗ ಒಂದು ಸೇತುವೆಯನ್ನ ಮುಚ್ಚಿ ಮತ್ತೊಂದು ಸೇತುವೆಯಲ್ಲಿ ದ್ವಿಮುಖ ಸಂಚಾರಕ್ಕೆ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಲಿದೆ ಈ ಮೊದಲು ಯಾವುದೇ ಎಚ್ಚರಿಕೆ ನೀಡದೆ ಈಗ ಏಕಾಏಕಿ ಸೇತುವೆ ಅಪಾಯದಲ್ಲಿದೆ ಎಂದು ವರದಿ ನೀಡಿ ಅದು ಮುಚ್ಚಬೇಕೆಂದು ವರದಿ ನೀಡಿರುವುದರಿಂದ ಈ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ